કર્યો છે અને હોરા ટકે લેવા ગલે એકે દેખો ન્યાયા દેખો એકે દેખો ન્યાયા દેખો એલ્લી વર્ગે હોરાટ એલ્લો વર્ગે હોરાટ એલ્લી વર્ગે હોરાટ એલ્લો વર્ગે હોરાટ યાત કાગી હોરાટ ન્યાયા કાગી હોરાટ યાત કાગી હોરાટ ન્યાયા કાગી હોરાટ अंबेडकर योजने प्रगति संस्थे जनवाड़ वत धरणी सत्याग्रह तालूक पंचायत बीदर एदुरु हम्मिकोंडिद्देवे। ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಸುಮಾರು ಬೀದರ್ ತಾಲೂಕಿನಲ್ಲಿ 35 ಎಲ್ಲಾ ಪಂಚಾಯತ್ಗಳಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಪಂಚಾಯತ್ಗಳಲ್ಲಿ ಏನು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಕುಂತ್ಕೊಂಡು ಏನು ತಾಲೂಕು ಪಂಚಾಯತ್ ಇಒ ಇರಬಹುದು ಅಥವಾ ಎಡಿ ಸಹಾಯಕ ನಿರ್ದೇಶಕರು ಇರಬಹುದು ಎಲ್ಲರೂ ಕುಂತು ಪಿಡಿಒಗಳು ಇರಬಹುದು ಎಲ್ಲರೂ ಕುಂತು ಒಟ್ಟಾರೆಯಾಗಿ ಭ್ರಷ್ಟಾಚಾರದಲ್ಲಿ ಶಾಮಿಲಾಗಿ ನಿರ್ಭಯವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅದಕ್ಕೆ ಅವರ ಭ್ರಷ್ಟಾಚಾರ ಮತ್ತು ಅವರ ಕಡಿವಾಣ ಹಾಕಬೇಕು ಅಂತ ಹೇಳಿ ನಾವು ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಾ ಇದ್ದೀವಿ। ಪ್ರಮುಖವಾಗಿ 14 ಮತ್ತು 15ನೇ ಹಣಕಾಸಿನಲ್ಲಿ ಕೋವಿಡ್ ಇರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಪಂಚಾಯತ್ನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ। ಈಗ ನೋಡಬೇಕಾದ್ರೆ ಕಣ್ಣಿಗೆ ನೋಡಬೇಕಾದ್ರೆ ಯಾವುದೇ ಕೆಲಸ ಆಗಿಲ್ಲ ಆದರೆ ಕಾಗದದ ರೂಪದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಕೆಲಸ ರೆಡಿ ಆಗಿದೆ ಅಂತ ಹೇಳಿ ಅದರ ಬೋಗಸ್ ಬಿಲ್ಲು ಎತ್ತಿಕೊಂಡಿದ್ದಾರೆ। ಇದರಲ್ಲಿ ಪಂಚಾಯತ್ ಪಿಡಿಒ ಮತ್ತು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಡಿಗಳು ಇದರ ಬಗ್ಗೆ ಇದರಲ್ಲಿ ಶಾಮಿಲಾಗಿದ್ದಾರೆ ಅಂತ ಹೇಳಿ ನಮ್ಮ ಅಪವಾದ ಇದೆ। ಮತ್ತೆ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ದೀಪ ಇಂತ ಹಲವಾರು ಸ್ಕೀಮ್ಗಳಲ್ಲಿ ಭ್ರಷ್ಟಾಚಾರ ಭಾರಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಮಾಡಲಾಗಿದೆ। ಇದರ ಬಗ್ಗೆ ಸಮಗ್ರವಾದಂತ ಉನ್ನತ ಮಟ್ಟದಂತ ಒಂದು ತನಿಖೆ ನೇಮಿಸಿ ಸಮಗ್ರವಾದಂತ ಇವರ ಬಗ್ಗೆ ತನಿಖೆ ಆಗಬೇಕು ಇವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಇವರು ತಪ್ಪಿತಸ್ಥರು ಕಂಡು ಬಂದಾಗ ಇವರಿಗೆ ಜೈಲಿಗೆ ಅರ್ತಕ್ಕಂತ ಕೆಲಸ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಥವಾ ಸಂಬಂಧಪಟ್ಟ ಸಚಿವರು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಒಂದು ಚಿಟ್ಟಾ ಪಂಚಾಯತ್ ಸ್ಪೆಷಲ್ ಆಗಿ ಚಿಟ್ಟಾ ಪಂಚಾಯತ್ನಲ್ಲಿ ಒಂದು ಈ ತರ ಕೋಟಿಗಟ್ಟಲೆ ಅವ್ಯವಹಾರವಾಗಿದೆ ಅಂತ ಹೇಳಿ ಅಂಬೇಡ್ಕರ್ ಯೋಜನೆ ವತಿಯಿಂದ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ। ಕೊಟ್ಟಾಗ ಅಲ್ಲಿನ ಎಕ್ಸಿಕ್ಯೂಟಿವ್ ಅವರು ಸಹಾಯಕ ನಿರ್ದೇಶಕರಿಗೆ ತನಿಖೆಗಾಗಿ ನೇಮಕವನ್ನು ಮಾಡ್ತಾರೆ। 3 ದಿವಸದಲ್ಲಿ ಇದರ ಬಗ್ಗೆ ತನಿಖೆ ಕೈಗೊಂಡು ವರದಿಯನ್ನು ಸಲ್ಲಿಸ್ರಿ ಅಂತ ಕೊಡ್ತಾರೆ। ಆದರೆ ಮೂರು ತಿಂಗಳಾದರೂ ಕೂಡ 6 ತಿಂಗಳಾದರೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ಎಚ್ಚರ ತಗೊಳ್ಳೋದಿಲ್ಲ ಯಾವುದೇ ತನಿಖೆ ಆಗೋದಿಲ್ಲ। ಇಂಥ ಒಂದು ನಿರ್ಲಕ್ಷ್ಯ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ಕೇವಲ ಭ್ರಷ್ಟಾಚಾರದಲ್ಲಿ ಇವರಿಗೆ ಬೇರೆಯವರ ಹತ್ರ ದುಡ್ಡು ತಗೊಳ್ಳೋದೇ ಗೊತ್ತು ಇವನ ಕಾರ್ಯ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇವರ ಹತ್ರ ಇಲ್ಲ। ಆದ್ದರಿಂದ ಇವರ ಮೇಲೆ ಸಮಗ್ರವಾದಂಥ ಒಂದು ಉನ್ನತ ಮಟ್ಟದಂಥ ತನಿಖಾ ಸಮಿತಿ ನೇಮಿಸಿ ಇವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಬೇಕಂತೇಳಿ ಈ ಮೂಲಕ ನಾವು ಅಂಬೇಡ್ಕರ್ ಯೋಜನೆ ವತಿಯಿಂದ ಆಗ್ರಹಿಸ್ತಾರೆ। ಚಂದ್ರಕಾಂತ್ ನಿರಾಟೆ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯೋಜನೆ ಇವತ್ತಿನ ದಿವಸ ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿ ಮತ್ತು ಪ್ರಗತಿ ಗ್ರಾಮೀಣ ಸಂಸ್ಥೆ ಜನವಾಡ 35 ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಸಭೆ ನಡೆಸದೆ ಅವರು ಕಾನೂನುಬಾಹಿರವಾಗಿ ಏನು ಮನೆಗಳು ಹಂಚಿಕೆ ಮಾಡ್ತಾ ಇದ್ದಾರೆ ಅವುಗಳೇನದ ಕಾನೂನು ಪ್ರಕಾರ ಗ್ರಾಮ ಸಭೆ ನಡೆಸಿ ಮತ್ತು ಗ್ರಾಮ ಸಭೆ ನಡೆಸಲಿಕ್ಕಿಂತ ಮೊದಲು ಏನದ ವಾರ್ಡ್ ಸಭೆಗಳು ನಡೆಸಿ ಅಲ್ಲಿ ನಿಜವಾದ ಏನು ಕಡು ಬಡವರು ಇರ್ತಾರ ಅಂಥವ್ರಿಗೆ ಏನದ ಮನೆಗಳು ಹಂಚಿದ್ರ ಸರ್ಕಾರದ ಸವಲತ್ತು ಏನದ ನಿಜವಾದ ಫಲಾನುಭವಿಗಳಿಗೆ ಹೋಯ್ತದ ಯಾಕಂದ್ರೆ 35 ಗ್ರಾಮ ಪಂಚಾಯತಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅದು ಬುಟ್ಟಿ ಕುಡಿಬೇಕಂತ ಹೇಳಿ ಟೆಂಡರ್ ಕರೆದಿದ್ದಾರೆ ಆ ಬುಟ್ಟಿಯಲ್ಲಿ ಏನದ ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದಾರ ಚಿಟ್ಟ ಪಂಚಾಯತ್ದಲ್ಲಿ ಏನದ
ಒಂದು ಕೋಟಿಗಿಂತ ಮೇಲ್ಪಟ್ಟಾಗೇನದ ಕಾಮಗಾರಿ ಯಾವ್ದು ನಡೆಸಿಲ್ಲ, ಖಾಲಿ ಬೋಕಸ್ ಬಿಲ್ ಬರ್ದಿ ಏನದ ಅವರಂಬದು ಹಣ ಅಂಬದು ಲೂಟಿ ಹೊಡೆದಾರ. ಮತ್ತು ಅದು ಅವ್ಯವಹಾರ ಮಾಡಿದಾಗೆ ಹಿಂದಿಂದ ಏನದ ಅವರು ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟರ್ ಏನದ ಎ ಸಿ ಪಿ ಬೆಲಗಿ ಜೈಲಿಗೆ ಹೋಗಿದ್ದಾರೆ. ಮತ್ತು ಜೈಲಿಗೆ ಹೋದ್ರೂ ಭೀ ಏನದ ಆ ಜೈಲಿಗೆ ಹೋಗೋವಂಥ ವ್ಯಕ್ತಿಗೆ ಏನದ ಅವ್ರು ಮತ್ತೆ ಪುನಃ ಪ್ರೊಸೀಡಿಂಗ್ ಮಾಡಿ ಆ ಪ್ರೊಸೀಡಿಂಗ್ದಾಗ ಏನದ ಮತ್ತೆ ಅವು ಒಳ್ಳೆ ವ್ಯಕ್ತಿ ಅದನಂತ ಹೇಳಿ ತಾಲೂಕಾ ಪಂಚಾಯತ್ ಶಿಫಾರಸು ಮಾಡಿ ತಾಲೂಕಾ ಪಂಚಾಯತ್ಗೆ ಭೀ ಅವ ಹಣ ನೀಡಿ ಏನು ಜಿಲ್ಲಾ ಪಂಚಾಯತ್ಗೆ ಏನು ಕಳಿಸ್ತಾ ಇದ್ದಾರ ಅದೇನದ ಕೂಡಲೇ ರದ್ದಾಗಬೇಕು. ಮತ್ತೇನದ ಇವು ಡಿಜಿಟ್ 35 ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಏನು ಡಿಜಿಟಲ್ ಖಾತೆ ಕೊಡ್ಲತ್ತಾರ ಅವು ಏನದ ಕೂಡಲೇ ಏನದ ರದ್ದು ಮಾಡಬೇಕು. ಅವಕ್ಕೇನದ ಯಾ ಜಿಲ್ಲಾಧಿಕಾರಿ ಪರ್ಮಿಷನ್ ಕೊಟ್ಟಿಲ್ಲ, ಸಹಾಯಕ ಆಯುಕ್ತರು ಬೀದರ್ ಕೊಟ್ಟಿಲ್ಲ, ತಹಸೀಲ್ದಾರ್ ಕೊಟ್ಟಿಲ್ಲ. ಮತ್ತು ಇವು ನಗರದಲ್ಲಿ ಭೀ ಏನದ ಸರ್ಕಾರಿ ಏನು ಜಮೀನು ಇರ್ತಾವ ಅದರಲ್ಲಿ ಏನದ ಕಾಗದ ಪತ್ರಗಳನ್ನು ಮಾಡಿಕೊಂಡು ಏನದ ಅವರು ಬೋಕಸ್ ಪೇಪರ್ಗಳು ಮಾಡ್ಕೊಳತ್ತಿದ್ದಾರ. ಮತ್ತು ಎಷ್ಟೋ ಪಾರ್ಕ್ಗಳವ ಪಾರ್ಕ್ಗಳೆಲ್ಲ ಕಬ್ಜೆ ಆಗ್ಲತ್ತವ ಅಥವಾ ಕೆಲ ಜಿಲ್ಲಾಧಿಕಾರಿಗಳು ಏನದ ಸೂಕ್ಷ್ಮವಾಗಿ ಗಮನಿಸಿ ಅಥವಾ ಏನದ ಪಾರ್ಕ್ಗಳಲ್ಲಿ ಮನೆ ಕಟ್ಟೋದಾಗಲಿ ಮತ್ತು ಬೇರೆ ಏನದ ವ್ಯಾಪಾರದ ಏನು ಮಾಡೋದಾಗಲಿ ಅದೇನೋ ಕಡಿವಾಣ ಹಾಕಬೇಕು ಅಂಥೇಳಿ ಇವತ್ತಿನ ದಿವಸ ನಾವು ಏನದ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಏನದ ನಾವು ದೂರು ಕೊಟ್ಟಿದ್ದೆವು, ಹಿಂಗೆ ಹಿಂಗೆ ಆಗ್ಲತ್ತವಪ್ಪ ಎಲ್ಲ ಪಂಚಾಯತ್ದಾಗ ಆಗತ್ತರು ಭೀ ಏನದ ನೀವೇ ಕಡಿವಾಣ ಹಾಕಲ್ ಹೊಂಟ್ರಿ ಅಂತ ಇಲ್ಲಿ ಕೊಟ್ಟೆವು. ಕೊಟ್ಟರು ಭೀ ಏನದ ಅವರು ಖಾಲಿ ಏನದ ಹೆಸರಿಗೆ ಮಾತ್ರ ಏನದ ಇದು ಏನದ ತನಿಖೆ ಮಾಡ್ರಿ ಅಂತ ಹೇಳಿದ್ರು. ಅಂಬೇಡ್ಕರ್ ಯುವಸೇನೆಯಿಂದ ಏನು ಧರಣಾ ನಡೆಸ್ಲತ್ತಾರ ತಾಲೂಕಾ ಪಂಚಾಯತ್ ಕಚೇರಿ ಮುಂದೆ. ಕಾರಣ ಅಂದ್ರೆ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಪಂಚಾಯತ್ ಹೋಗ್ರಿ ನೀವು, ಪ್ರತಿಯೊಂದು ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನೂರಕ್ಕೆ ನೂರು ಭ್ರಷ್ಟಾಚಾರ ಮಾಡತ್ತಾರ. ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲ, ಮೇಲಧಿಕಾರಿಗಳಿಗೆ ಹೇಳಿದ್ರ ಅವ್ರನ್ನೂ ಕೂಡ ಇದ್ರಾಗ ಶಾಮಿಲ್ ಅರ. ಯಾಕಂದ್ರೆ ಒಂದು ದೂರು ಕೊಟ್ರ ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ಏನು ಕ್ರಮ ಕೈಗೊಳ್ತಿಲ್ಲ. ಓಪನ್ ಆಗಿ ಇವ್ರು ನಾ ಓಪನ್ ಆಗಿ ಹೇಳ್ತೀನಿ ನಾನು, ಇವರಿಗೆ ಪರ್ಸೆಂಟೇಜ್ ಇಲ್ಲದ ಇವ್ರು ಕೆಲಸಗಳೇ ಮಾಡಲು ಹೋಗ್ಯಾರ. ಈ ನಮ್ಮ ಬೀದರ್ ಮೊನ್ನೆ ನಮ್ದು ಈಶ್ವರಪ್ಪ ಅವರು ಸಚಿವರು ಹೇಳ್ಯಾರ ಓಪನ್ದಾಗಿ ಬೀದರ್ ನಂಬರ್ ಒನ್ ಭ್ರಷ್ಟಾಚಾರ ಅದ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರ. ಅದಕ್ಕಾಗಿ ಅವ್ರಿ ಇವರಿಗೆ ಸಚಿವರಿಗೆ ಅಂದ ಹೋಗ್ಯಾರಿ ಇವರು ಅಂದ್ರೆ ಅಷ್ಟು ಮೈ ಬಂದ ಹೋಗ್ಯಾರಿ ಇಲ್ಲಿನ ಅಧಿಕಾರಿಗಳು. ಇದು ಕೂಡಲೇ ಖಂಡಿಸ್ತೇವೆ ನಾವು ಈ ಸಂಘಟನೆಯಿಂದ. ಇದು ಹೋರಾಟ ಇಲ್ಲಿಗೆ ನಂದ್ರೆ ನಿದ್ರಲ್ಲ ಹರ್ರೋಮ್ ಪಂಚಾಯತ್ದಾಗ ಇವೇನು ಗ್ರಾಮ ಸಭೆ ಮಾಡಲ್ದೇನೆ ಮತ್ತು ವಾರ್ಡ್ ಸಭೆ ಮಾಡಲ್ದೇನೆ ಇವು ಮನೆಗಳೇನು ಹಂಚಿಕೆ ಮಾಡತ್ತಾರ. ಒಂದು ಮನೆಗೆ 25,000 30,000 ಹಿಡ್ಕೊಂಡು ಇವೇನು ಇದೊಂದು ಬಿಸ್ನೆಸ್ ಮಾಡ್ಕೊಂಡಾರ. ಈ ಗರಿಬರಿಗೆ ಒಂದು ನ್ಯಾಯ ಸಿಗಲೋಗ್ಯದ, ಗರಿಬರಿಗೆ ಒಂದು ಮನೆ ಸಿಗಲೋಗ್ಯದ, ಇದಕ್ಕೆ ನಾವು ಖಂಡಿಸ್ತೇವೆ. ಇದು ಕೂಡಲೇ ಉನ್ನತ ಮಟ್ಟದ ತನಿಖೆ ಆಗಬೇಕು. ತಪ್ಪಿಸ್ತಾರೆ ಯಾ ಅಧಿಕಾರಿಗಳಾರ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷರಪ್ಪ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅಂಬೇಡ್ಕರ್ ಯೋಚನೆ ಹಾಗೂ ಪ್ರಗತಿ ಗ್ರಾಮೀಣ ಸಂಸ್ಥೆ ಜನವಾಡ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಮುಖಾಂತರ ನಮ್ಮ ಹಕ್ಕೊತ್ತಾಯಗಳು ಏನದ ಇವತ್ತಿನ ದಿವಸ ನೀಡಮರಿಗೆ ಮುಖಾಂತರ ಏನದ ನಾವು ಕೆ ಎಸ್ ಈಶ್ವರಪ್ಪರಿಗೆ ಕಳಿಸ್ತಾ ಇದ್ದೇವೆ. ಒಂದು ಸರ್ಕಾರ ಸೌಲಭ್ಯ ಅಂಬೇಡ್ಕರ್ ಯೋಜನೆ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಂಬೇಡ್ಕರ್ ಯೋಜನೆ ಬೀದರ್ ಇವತ್ತಿನ ದಿವಸ ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿ ಮತ್ತು ಪ್ರಗತಿ ಗ್ರಾಮೀಣ ಸಂಸ್ಥೆ ಜನವಾಡ 35 ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಸಭೆ ನಡೆಸದೆ ಅವರು ಕಾನೂನುಬಾಹಿರವಾಗಿ ಏನು ಮನೆಗಳು ಹಂಚಿಕೆ ಮಾಡ್ತಾ ಇದ್ದಾರೆ. ಅವುಗಳೇನದ ಕಾನೂನು ಪ್ರಕಾರ ಗ್ರಾಮ ಸಭೆ ನಡೆಸಿ ಮತ್ತು ಗ್ರಾಮ ಸಭೆ ನಡೆಸಲಿಕ್ಕಿಂತ ಮೊದಲು ಏನದ ವಾರ್ಡ್ ಸಭೆಗಳು ನಡೆಸಿ ಅಲ್ಲಿ ನಿಜವಾದ ಏನು ಕಡು ಬಡವರು ಇರ್ತಾರ ಅಂಥವ್ರಿಗೆ ಏನದ ಮನೆಗಳು ಹಂಚಿದ್ರ ಸರ್ಕಾರದ ಸೌಲತ್ತು ಏನದ ನಿಜವಾದ ಫಲಾನುಭವಿಗಳಿಗೆ ಹೋಯ್ತದ. ಯಾಕಂದ್ರೆ 35 ಗ್ರಾಮ ಪಂಚಾಯತ್ ಅಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅದು
ಬುಟ್ಟಿ ಕುಡಿಬೇಕಂತ ಹೇಳಿ ಟೆಂಡರ್ ಕರೆದಿದ್ದಾರೆ. ಆ ಬುಟ್ಟಿಯಲ್ಲಿ ಏನದ ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದಾರ. ಕಿಟ್ಟ ಪಂಚಾಯತ್ದಲ್ಲಿ ಏನದ ಒಂದು ಕೋಟಿಗಿಂತ ಮೇಲ್ಪಟ್ಟಾಗೇನದ ಕಾಮಗಾರಿ ಯಾವ್ದು ನಡೆಸಿಲ್ಲ. ಖಾಲಿ ಬೋಕಸ್ ಬಿಲ್ ಬರ್ದಿ ಏನದ ಅವ್ರ ಅಂಬದು ಹಣ ಅಂಬದು ಲೂಟಿ ಹೊಡೆದಾರ. ಮತ್ತು ಅದು ಅವ್ಯವಹಾರ ಮಾಡಿದಾಗೆ ಹಿಂದಿಂದ ಏನದ ಅವರು ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟರ್ ಏನದ ಎ ಸಿ ಪಿ ಬೆಲಿಗೆ ಜೈಲಿಗೆ ಹೋಗಿದ್ದಾರೆ. ಮತ್ತು ಜೈಲಿಗೆ ಹೋಗಿದ್ರು ಭೀ ಏನದ ಆ ಜೈಲಿಗೆ ಹೋಗೋಂಥ ವ್ಯಕ್ತಿಗೆ ಏನದ ಅವ್ರು ಮತ್ತೆ ಪುನಃ ಪ್ರೊಸೀಡಿಂಗ್ ಮಾಡಿ ಆ ಪ್ರೊಸೀಡಿಂಗ್ದಾಗ ಏನದ ಮತ್ತೆ ಅವು ಒಳ್ಳೆ ವ್ಯಕ್ತಿ ಅದನಂತ ಹೇಳಿ ತಾಲೂಕಾ ಪಂಚಾಯತ್ ಶಿಫಾರಸು ಮಾಡಿ ತಾಲೂಕಾ ಪಂಚಾಯತ್ಗೆ ಅವ ಹಣ ನೀಡಿ ಏನು ಜಿಲ್ಲಾ ಪಂಚಾಯತ್ಗೆ ಏನು ಕಳಿಸ್ತಾ ಇದ್ದಾರೆ. ಅದೇನದ ಕೂಡಲೇ ರದ್ದು ಆಗಬೇಕು. ಮತ್ತೇನದ ಇವು ಡಿಜಿ 35 ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಏನು ಡಿಜಿಟಲ್ ಖಾತೆ ಕೊಡ್ಲತ್ತಾರ. ಅವು ಏನದ ಕೂಡಲೇ ಏನದ ರದ್ದು ಮಾಡಬೇಕು. ಅವಕ್ಕೇನದ ಯಾ ಜಿಲ್ಲಾಧಿಕಾರಿ ಪರ್ಮಿಷನ್ ಕೊಟ್ಟಿಲ್ಲ, ಸಹಾಯಕ ಆಯುಕ್ತರು ಬೀದರ್ ಕೊಟ್ಟಿಲ್ಲ, ತಹಶೀಲ್ದಾರ್ ಕೊಟ್ಟಿಲ್ಲ. ಮತ್ತು ಇವು ನಗರದಲ್ಲಿ ಭೀ ಏನದ ಸರ್ಕಾರಿ ಏನು ಜಮೀನು ಇರ್ತಾವ ಅದರಲ್ಲಿ ಏನದ ಕಾಗದ ಪತ್ರಗಳನ್ನು ಮಾಡಿಕೊಂಡು ಏನದ ಅವರು ಬೋಕಸ್ ಪೇಪರ್ಗಳು ಮಾಡ್ಕೊಳತ್ತಿದ್ದಾರೆ. ಮತ್ತು ಎಷ್ಟೋ ಪಾರ್ಕ್ಗಳು ಪಾರ್ಕ್ಗಳೆಲ್ಲ ಕಬ್ಜಾ ಆಗ್ಲತ್ತವ. ಅಂಥವಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಏನದ ಸೂಕ್ಷ್ಮವಾಗಿ ಗಮನಿಸಿ ಅಂಥವು ಏನದ ಪಾರ್ಕ್ಗಳಲ್ಲಿ ಮನೆ ಕಟ್ಟೋದಾಗಲಿ ಮತ್ತು ಬೇರೆ ಏನದ ವ್ಯಾಪಾರದ ಏನು ಮಾಡೋದಾಗಲಿ ಅದೇನೋ ಕಡಿವಾಣ ಹಾಕಬೇಕು ಅಂಥೇಳಿ ಇವತ್ತಿನ ದಿವಸ ನಾವು ಏನದ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಏನದ ನಾವು ದೂರು ಕೊಟ್ಟಿದ್ದೆವು. ಹಿಂಗೆ ಹಿಂಗೆ ಆಗ್ಲತ್ತವಪ್ಪ ಎಲ್ಲ ಪಂಚಾಯತ್ದಾಗ ಆಗತ್ರ ಭೀ ಏನದ ನೀವೊಂಬ ಕಡಿವಾಣ ಹಾಕಲ್ ಹೊಂಟ್ರಿ ಅಂತ ಇಲ್ಲಿ ಕೊಟ್ಟೆವು. ಕೊಟ್ಟರು ಭೀ ಏನದ ಅವರು ಖಾಲಿ ಏನದ ಹೆಸರಿಗೆ ಮಾತ್ರ ಏನದ ಇದು ಏನದ ತನಿಖೆ ಮಾಡ್ರಿ ಅಂತ ಹೇಳಿದ್ರು. ಅಂಬೇಡ್ಕರ್ ಯೋಜನೆ ಹಾಗೂ ಪ್ರಗತಿ ಸಂಸ್ಥೆ ಜನವಾಡ ವತಿಯಿಂದ ಏನು ಧರಣಿ ಸತ್ಯಾಗ್ರಹ ತಾಲೂಕು ಪಂಚಾಯತ್ ಬೀದರ್ ಎದುರು ಹಮ್ಮಿಕೊಂಡಿದ್ದೇವೆ. ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಸುಮಾರು ಬೀದರ್ ತಾಲೂಕಿನಲ್ಲಿ 35 ಎಲ್ಲ ಪಂಚಾಯತ್ಗಳಲ್ಲಿ ಒಟ್ಟಾರೆಯಾಗಿ ಎಲ್ಲ ಪಂಚಾಯತ್ಗಳಲ್ಲಿ ಏನು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಕುಂತ್ಕೊಂಡು ಏನು ತಾಲೂಕು ಪಂಚಾಯತ್ ಪಿ ಓ ಇರ್ಬೋದು ಅಥವಾ ಎ ಡಿ ಸಹಾಯಕ ನಿರ್ದೇಶಕರು ಇರ್ಬೋದು ಎಲ್ಲರೂ ಕುಂತು ಪಿ ಡಿ ಓಗಳು ಇರ್ಬೋದು ಎಲ್ಲರೂ ಕುಂತು ಒಟ್ಟಾರೆಯಾಗಿ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ನಿರ್ಭಯವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಅವರ ಭ್ರಷ್ಟಾಚಾರ ಮತ್ತು ಅವರ ಕಡಿವಾಣ ಹಾಕಬೇಕಂತೇಳಿ ನಾವು ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಮುಖವಾಗಿ 14 ಮತ್ತು 15 ಹಣಕಾಸಿನಲ್ಲಿ ಕೋವಿಡ್ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪಂಚಾಯತ್ನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಈಗ ನೋಡಬೇಕಾದ್ರೆ ಕಣ್ಣಿಗೆ ನೋಡಬೇಕಾದ್ರೆ ಯಾವುದೇ ಕೆಲಸ ಆಗಿಲ್ಲ. ಆದರೆ ಕಾಗದದ ರೂಪದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಕೆಲಸ ರೆಡಿ ಆಗಿದೆ ಅಂಥೇಳಿ ಅದರ ಬೋಗಸ್ ಬಿಲ್ಲು ಎತ್ಕೊಂಡಿದ್ದಾರೆ. ಇದರಲ್ಲಿ ಪಂಚಾಯತ್ ಪಿ ಡಿ ಒ ಮತ್ತು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎ ಡಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ನಮ್ಮ ಅಪವಾದ ಇದೆ. ಮತ್ತು ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪ, ಇಂಥ ಹಲವಾರು ಸ್ಕೀಮ್ಗಳಲ್ಲಿ ಭ್ರಷ್ಟಾಚಾರ ಭಾರಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಮಾಡಲಾಗಿದೆ. ಇದರ ಬಗ್ಗೆ ಸಮಗ್ರವಾದಂಥ ಉನ್ನತ ಮಟ್ಟದಂಥ ಒಂದು ತನಿಖೆ ನೇಮಿಸಿ ಸಮಗ್ರವಾದಂಥ ಇವ್ರ ಬಗ್ಗೆ ತನಿಖೆ ಆಗಬೇಕು, ಇವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಒಂದು ವೇಳೆ ಇವರು ತಪ್ಪಿತಸ್ಥರ ಕಂಡು ಬಂದಾಗ ಇವರಿಗೆ ಜೈಲಿಗೆ ಇರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಥವಾ ಸಂಬಂಧಪಟ್ಟ ಸಚಿವರು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಚಿಟ್ಟಾ ಪಂಚಾಯತ್ ಸ್ಪೆಷಲ್ ಆಗಿ ಚಿಟ್ಟಾ ಪಂಚಾಯತ್ನಲ್ಲಿ ಒಂದು ಈ ಥರ ಕೋಟಿಗಟ್ಟಲೆ ಅವ್ಯವಹಾರವಾಗಿದೆ ಅಂತೇಳಿ ಅಂಬೇಡ್ಕರ್ ಯೋಜನೆ ವತಿಯಿಂದ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಕೊಟ್ಟಾಗ ಅಲ್ಲಿನ ಎಕ್ಸಿಕ್ಯೂಟಿವ್ ಅವರು ಸಹಾಯಕ ನಿರ್ದೇಶಕರಿಗೆ ತನಿಖೆಗಾಗಿ ನೇಮಕವನ್ನು ಮಾಡ್ತಾರೆ. 3 ದಿವಸದಲ್ಲಿ ಇದರ ಬಗ್ಗೆ ತನಿಖೆ ಕೈಗೊಂಡು ವರದಿಯನ್ನು ಸಲ್ಲಿಸ್ರಿ ಅಂತ ಕೊಡ್ತಾರೆ. ಆದರೆ ಆರು ತಿಂಗಳಾದರೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ಎಕ್ಷನ್ ತಗೊಳ್ಳೋದಿಲ್ಲ, ಯಾವುದೇ ತನಿಖೆ ಆಗೋದಿಲ್ಲ. ಇಂಥ ಒಂದು ನಿರ್ಲಕ್ಷ್ಯ ಅಧಿಕಾರಿಗಳು, ಬೇಜವಾಬ್ದಾರಿತ ಅಧಿಕಾರಿಗಳು ಕೇವಲ ಭ್ರಷ್ಟಾಚಾರದಲ್ಲಿ ಇವರಿಗೆ ಬೇರೆಯವ್ರ ಹತ್ರ ದುಡ್ಡು ತಗೊಳ್ಳೋದೇ ಗೊತ್ತು, ಇವನ ಕಾರ್ಯ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇವ್ರ ಹತ್ರ ಇಲ್ಲ. ಆದ್ದರಿಂದ ಇವರ ಮೇಲೆ ಸಮಗ್ರವಾದಂಥ ಒಂದು ಉನ್ನತ ಮಟ್ಟದಂಥ ತನಿಖಾ ಸಮಿತಿ ನೇಮಿಸಿ ಇವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಬೇಕಂತೇಳಿ ಈ ಮೂಲಕ ನಾವು ಅಂಬೇಡ್ಕರ್ ಯೋಜನೆ ವತಿಯಿಂದ ಆಗ್ರಹಿಸ್ತಾರೆ. ಚಂದ್ರಕಾಂತ್ ನಿರಾಟೆ, ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯೋಜನೆ.